ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ನ ಈ ವಿಶೇಷ ಸಂದರ್ಶನಕ್ಕೆ ತಮಗೆಲ್ರಿಗೂ ಕೂಡ ಸ್ವಾಗತ. ನನ್ನ ಸೋಮಣ್ಣ ಮಾಚಿ ಮಾಡ. ನಾನಿವತ್ತು ರಾಜ್ಯದ ಮತ್ತೊಬ್ಬ ಸಾಧಕರನ್ನ ನಾಡಿಗೆ ಹೆಮ್ಮೆಯಿಂದ ಪರಿಚಯ ಮಾಡ್ತಾ ಇದ್ದೀನಿ. ಇವರು ಜೀವನದಲ್ಲಿ ಕನಸನ್ನು ಕಂಡವರು, ಕನಸನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ಗುರಿಯನ್ನು ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು. ಈ ಮೂಲಕ ಯುವ ಪೀಳಿಗೆಗೆ ಮಾದರಿಯಾದಂತಹ ವ್ಯಕ್ತಿ, ವಿದ್ಯಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ ಮೂಡಿಸಿರುವಂತಹ ಅತಿಥಿ ಇವತ್ತಿನ ಸಾಧಕರ ಸೀಟ್ನಲ್ಲಿ ಆಸೀನರಾಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ದ ಒನ್ ಅಂಡ್ ಓನ್ಲಿ VIP ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಹಿಂದಿನ ಶಕ್ತಿ ಸಾಕಮ್ಮ ಕೆ ಶೆಟ್ಟಿಯವರು ಇವತ್ತಿನ ಸಾಧಕರ ಸೀಟ್ನಲ್ಲಿ ಆಸೀನರಾಗಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸೂಪರ್. ಬಹಳ ಖುಷಿ, ಜೊತೆಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನನಗೆ ನಿಮ್ಮನ್ನು ನಾಡಿಗೆ ಹೆಮ್ಮೆಯಿಂದ ಪರಿಚಯ ಮಾಡ್ತಿರೋದಕ್ಕೆ. ನನಗೂ ತುಂಬ ಖುಷಿ ಅನಿಸ್ತಾ ಇದೆ. ತುಂಬ ಧನ್ಯವಾದ. ನಮ್ಮನ್ನು ಗುರುತಿಸಿ ಇಲ್ಲಿಯವರೆಗೆ ನೀವು ತಾವು ಬಂದಿದ್ದೀರಲ್ಲ ಸರ್, ಅದಕ್ಕೆ ತುಂಬ ಧನ್ಯವಾದ. ಮಹಿಳೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಒಂದು ಮಾತು ಇದೆ. ಬಟ್ ನಿಮ್ಮ ಲೈಫಲ್ಲಿ ಈ ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಸಾಧ್ಯ, ಈ ಒಂದು ಲಾಂಗ್ ಜರ್ನಿ ಹೇಗೆ ಸಾಧ್ಯ? ಅಂದರೆ ಮೊತ್ತ ಮೊದಲಿಗೆ ಏನಾದರೂ ಮಾಡಬೇಕು, ಇದು ಮದುವೆಯ ಮೊದಲೇ ನನ್ನ ಒಂದು ನಿರ್ಧಾರ. ಏನಾದರೂ ತಮ್ಮದೇ ನನ್ನದಾದಂತಹ ಸ್ವಂತ ಉದ್ಯೋಗವನ್ನು ಮಾಡಬೇಕಂತಿತ್ತು. ಆಮೇಲೆ ಸಮಯ ಬಂದಾಗ ನನ್ನ ಪತಿಯವರು ಅದಕ್ಕೆ ಸಹಕಾರ ಕೊಟ್ಟರು, ಇಲ್ಲ ನೀನು ಮಾಡು, ನಾನಿದ್ದೀನಿ ನಿನ್ನ ಹಿಂದೆ ಅಂತ. ಹಾಗೆ ನಾನು ಈ ವಿದ್ಯಾ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಕಾರಣವಾಯಿತು. ತಮ್ಮ ಹುಟ್ಟು, ತಮ್ಮ ಬಾಲ್ಯ, ಹಾಗೇ ತಮ್ಮ ವಿದ್ಯಾಭ್ಯಾಸ, ನಮ್ಮ ಹೆತ್ತವರು, ಇದನ್ನೆಲ್ಲ ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ನನ್ನ ತಂದೆ ಶ್ರೀಯುತ ಲೇಟ್ ಎಚ್ ನರಸಿಂಹ ಶೆಟ್ಟಿ, ತಾಯಿ ಲಕ್ಷ್ಮೀ ಶೆಟ್ಟಿ. ತಾಯಿ ಇವತ್ತು ಇದ್ದಾರೆ, 92 ವರ್ಷ. ನಾನು ಬಾರ್ಕೂರಿನಲ್ಲಿ ಹುಟ್ಟಿದೆ. ಉಡುಪಿ ಜಿಲ್ಲೆಯ ಬಾರ್ಕೂರು ಎಂಬ ಒಂದು ಗ್ರಾಮದಲ್ಲಿ ಹುಟ್ಟಿದೆ. ಅಲ್ಲೇ ನನ್ನ ಪ್ರಾಥಮಿಕ, ಪ್ರೌಢ ಹಾಗೂ PUC ವಿದ್ಯಾಭ್ಯಾಸ ಆಯಿತು. ಆದರೆ ನನ್ನ ಡಿಗ್ರಿ BA ಉಡುಪಿಯಲ್ಲಿ 1980 ಮುಗಿಯಿತು. ಅದಾದ ನಂತರ ರಿಸಲ್ಟ್ ಬಂದ ನೆಕ್ಸ್ಟ್ ಡೇನೆ ಬ್ರಹ್ಮಾವರದಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಅದು ನನ್ನನ್ನು ರಿಸಲ್ಟ್ ಬಂದು ನಾನು ಮನೆಗೆ ದೇವರಿಗೆ ದುರ್ಗಾ ಪರಮೇಶ್ವರಿ ದೇವಿಗೆ ಹರಿಯವಣ ದೇವಿ ಕೊಟ್ಟು ಮನೆಗೆ ಬಂದಿದ್ದೀನಿ. ಆವಾಗ ಆ ಸ್ಕೂಲ್ನವ್ರು ನಂಗೆ ಹೇಳಿ ಕಳಿಸಿದ್ದಾರೆ, ನೀವು ನಾಳೆಯಿಂದ ಕೆಲಸಕ್ಕೆ ಬರಬೇಕಂತೆ. ಎಷ್ಟು ಸ್ಯಾಲ್ರಿ ಅಂತ ಕೇಳಿದೆ. 100 ರೂಪಾಯಿ ಅಂದರು. ಪರವಾಗಿಲ್ಲ ಅಂದ್ಕೊಂಡೆ, ಯಾಕಂದರೆ ಬೆಳಿಗ್ಗೆ ಹೋಗಿ ಬಂದರೆ ಮತ್ತೆ ಮಧ್ಯಾಹ್ನ ಟೈಪಿಂಗ್ ಶಾರ್ಟೆಂಡಿಗೆ ಹೋಗಲಿಕ್ಕೆ ಫೀಸಿಗೆ ಅಮೌಂಟ್ ಆಯ್ತಲ್ಲ ಅಂಥೇಳಿ ಆವತ್ತಿನಿಂದ ಒಂದು ಸೀರೆ ಉಡಿದೊಂದು ಕಷ್ಟ ಅನಿಸ್ತು. ಆದರೂ ಆ ಸ್ಕೂಲಲ್ಲಿ ಕೆಲಸ ಮಾಡಿದೆ. 85 ಶ್ರೀಯುತ ನೀಲಾವರ ಕುಶಲ್ ಶೆಟ್ಟಿಯವರ ಜೊತೆಗೆ ನನ್ನ ಮದುವೆ ಆಯಿತು. ಮದುವೆ ಆದ ತಕ್ಷಣ ಅವರು ಇಲ್ಲ, ನಾವು ಊರಲ್ಲಿರೋದು ಬೇಡ, ಬೆಂಗಳೂರಿಗೆ ಹೋಗುವ ಅಂತಂದರು. ನಾನಿಲ್ಲ, ಊರಿನಲ್ಲೇ ಏನಾದರೂ ಒಂದು ನಮ್ಮದೇ ಉದ್ಯೋಗ ಮಾಡುವ ಅಂತ ಹೇಳಿದೆ. ಹೈನುಗಾರಿಕೆ ಆಗಲಿ, ವ್ಯವಸಾಯ ಆಗಲಿ, ಏನಾದರೂ ಪರವಾಗಿಲ್ಲ, ಊರಲ್ಲಿ ಚೆನ್ನಾಗಿರು ಇದೆ ಅಲ್ವಾ, ಯಾಕೆ ಬೇರೆ ಊರಿಗೆ ಹೋಗೋದಂತ. ಇಲ್ಲ, ಬೆಂಗಳೂರಿಗೆ ಹೋಗುವ ನಾವು, ಅಲ್ಲಿ ತುಂಬ ಆಪರ್ಚುನಿಟೀಸ್ ಅಂತ ಇದೆ ಅಂದರು. 1985 July 5 ಬೆಂಗಳೂರಿಗೆ ಕಾಲಿಟ್ಟಿವೆ ನಾವು. ಹೊರತುಪಡಿಸಿ ನಿಮ್ಮ ಬಾಲ್ಯದ ಬಗ್ಗೆ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡೋದು ಆದರೆ, ಇಡೀ ಫ್ಯಾಮಿಲಿಗೆ ಸರಸ್ವತಿ ಒಲ್ದಿತ್ತು ಅಂತ ಕೇಳ್ಬಿಟ್ಟು, ಇಸ್ ಇಟ್ಟು ನಿಮ್ಮ ಮನೆಯ ಸಾಕಷ್ಟು ಜನ ಟೀಚರ್ಸ್ ಆಗಿದ್ದರು, ಬೇರೆ ಬೇರೆ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರಂತೆ, ಹೇಗೆ ಈ ಎಜುಕೇಷನ್ ಸಂಬಂಧಪಟ್ಟಾಗಿ ಆಸಕ್ತಿ ಹೇಗೆ ತಮಗೆ ಅಂದರೆ ಬಾಲ್ಯದಲ್ಲಿ? ನಮಗೆ ಪ್ರೈಮರಿ ಸ್ಕೂಲು ಮನೆ ಪಕ್ಕದಲ್ಲೇ ಇತ್ತು ಸರ್. ಹಾಗೆ ನಾವು 7 ಅಕ್ಕ ತಂಗಿಯವರು. ನಮ್ಮ ತಾಯಿ ತುಂಬ ಕಷ್ಟಪಡ್ತಾಯಿದ್ರು, ನಮ್ಮ ತಂದೆ ತುಂಬ ಸಮಾಜಕ್ಕೆ ಸೇವೆ ಮಾಡ್ತಾಯಿದ್ರು, ಪರೋಪಕಾರಿಯಾಗಿದ್ದರು. ಆ ಶಾಲೆಯಲ್ಲಿರುವ ಟೀಚರ್ಸೇ ಕಾರಣ ಅಂತ ನನಗನ್ನಿಸ್ತಾ ಇದೆ. ಆ ಅಧ್ಯಾಪಕರು, ಶಿಕ್ಷಕರು, ಆವಾಗ ಜೆಂಟ್ಸ್ ಟೀಚರ್ಸು ತುಂಬ ಇರ್ತಾಯಿದ್ರು. ಅವರೇ ನಮಗೆ ಅಣ್ಣಂದ್ರ ಥರ 7th ಆಯಿತು. ಅದೇ ಸಂಸ್ಥೆಯಲ್ಲಿ 2nd PUC ಓದಿದ್ವಿ. ನನ್ನ 7 ಅಕ್ಕ ತಂಗಿಯರಲ್ಲಿ ನಾವು 3 ಟೀಚರ್ಸ್ ಆಗಿದ್ವಿ. ಇನ್ನೊಬ್ಬರು ನರ್ಸ್ ಆಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ವಿದ್ಯಾವಂತರು ಮಾಡಿದ್ದಾರೆ. ಅದು ತಂದೆ ತಾಯಿಯ ಶ್ರಮ ಹಾಗೂ ಶಿಕ್ಷಕರ ಒಂದು ಅವರ ಪರಿಶ್ರಮನೂ ಹೌದಂತ. ನನ್ನ ಕುಟುಂಬದ ವಿಷಯದಲ್ಲಿ ನಾನು ಶಿಕ್ಷಕರನ್ನು ತುಂಬ ನೆಚ್ಚಿಕೊಳ್ತೀನಿ. ತಾಯಿ ಇನ್ಸ್ಪಿರೇಷನ್ ಎಲ್ಲೊಂದು ಕಡೆ ಸಾಕಮ್ಮವ್ರಿಗೆ? ತಾಯಿ ಇನ್ಸ್ಪಿರೇಷನ್ ಅಂದರೆ ತಾಯಿದು ದುಡಿಮೆ, ತಂದೆಯ ಪರೋಪಕಾರಿ. ಅದೆರಡು ಗುಣನು ನನ್ನಲ್ಲಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಇದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ಜಂಬದಿಂದ ಹೇಳ್ತಾ ಇಲ್ಲ. ತಾವು ಓದ್ತೀರಿ, ಎಜುಕೇಷನ್ ಮುಗಿಯುತ್ತೆ, ಕೆಲಸ ಸಿಗುತ್ತೆ,
ಕೆಲಸ ಸಿಕ್ಕಿದೆ, ಒಂದು ಸಂಬಳ ಸಿಗುತ್ತೆ, ಸಾಕಪ್ಪ ಜೀವನ ಅಂತ ಅನ್ಸಿರ್ಲಿಲ್ವಾ? ಇಲ್ಲ ಸರ್, ಅವಾಗ ಅಲ್ಲಿ ಊರಲ್ಲಿ ಸಿಕ್ಕಿದಾಗ ಅದು ನನಗೇನು ತಕ್ಕಮಟ್ಟಿಗೆ ಮದುವೆ ಆಗೋ ತನಕ ಇದು ಸಾಕಂತ ಅನಿಸ್ತು. ಅಲ್ಲಿ ನಾಲೆಜ್ ಬಂತು ನನಗೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದರೆ ಹೇಗಂತ ನಾಲೆಜ್ ಬಂತು. ಆದರೆ ಅಲ್ಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದೇ ಅಲ್ಲಿ ಇರೋದು ಬೇಡ ಅಂದ್ರಲ್ಲ ಯಜಮಾನರು. ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ತಕ್ಷಣ ಅವಾಗ ಯಜಮಾನ್ರ ಹತ್ರ ಹಣ ಇತ್ತು, 40,000 ರೂಪಾಯಿ ತೊಗೊಂಡೆ ನಾವು ಬೆಂಗಳೂರಿಗೆ ಬಂದವರು. 1985 40,000 ರೂಪಾಯಿ ಅದನ್ನು ತೊಗೊಂಡು ಬೆಂಗಳೂರಿಗೆ ಬಂದಿದ್ದೀವಿ. ಆದರೆ ಇಲ್ಲಿ ಹೋಟೆಲ್ ಮಾಡಿದರು, ಯಾಕೋ ನಮಗೆ ಯಾವುದೂ ಸೆಟ್ ಆಗಿಲ್ಲ, ಅದು ಲಾಸ್ ಆಯಿತು ನಮಗೆ. ಲಾಸ್ ಆಗಿ ನಾವು ಬಂದವರು 7 ತಿಂಗಳು ನಮ್ಮ ಅಕ್ಕನ ಮನೆಯಲ್ಲೇ ಇದ್ವಿ. ನಮ್ಮ ಭಾವನೆ ಕಾರಣ, ನೀನು ಹೆಂಡತಿನ ಕರ್ಕೊಂಡು ಬಾ ಬೆಂಗಳೂರಲ್ಲಿ, ಊರಲ್ಲಿ ಬಿಡಬೇಡ ಅಂತ ಹೇಳಿದರು. ನಾವು ಬೆಂಗಳೂರಿಗೆ ಬಂದು 7 ತಿಂಗಳು ಅವ್ರ ಮನೇಲಿ ಇದ್ವಿ. ಆಮೇಲೆ ಬೇರೆ ಮನೆ ಮಾಡಿದ್ವಿ. ಮಾಡಿದ ತಕ್ಷಣ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಅವಾಗ 40,000 ಖಾಲಿಯಾಗಿ ಹೋಯ್ತು, ಏನು ಉಳಿಲಿಲ್ಲ ನಮ್ಮ ಹತ್ರ. ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದೆ, ಯಜಮಾನರು ಕೆಲಸಕ್ಕೆ ಸೇರಿದರು. ಟ್ಯೂಷನ್ ಎಲ್ಲಿವರೆಂದು ನಮ್ಮದು ಡಿಮಾಂಡ್ ಬಂತಂತ ಹೇಳಿದರೆ, ಮನೆ ಚಿಕ್ಕದು ಸರ್, ಪ್ಯಾಸೇಜಲ್ಲಿ ಕೂತರೂ ಪರವಾಗಿಲ್ಲ ಅಂಥೇಳಿ ಅಲ್ಲಿವರೆಗೂ ಟ್ಯೂಷನ್ ಡಿಮಾಂಡ್ ಬಂತು. ಆವಾಗ ಒಂದು ಇಲ್ಲಿ ಬನಶಂಕರಿ ಹತ್ರ ಸಾರಕ್ತಿ ಅಂತ ಅಲ್ಲಿ ಒಂದು ಕೆಲಸಕ್ಕೆ ಸೇರಿದ್ದೆ. 300 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಆದರೆ ಆ ಮ್ಯಾನೇಜ್ಮೆಂಟ್ನವರು ಪ್ರತಿ ತಿಂಗಳು ಸಂಬಳನೇ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಆಮೇಲೆ ಇವರು ಸರಿಯಾಗಿ ಸಂಬಳ ಕೊಡಲ್ಲ ಅಂಥೇಳಿ ನಾನು ವಿಲ್ಸನ್ ಗಾರ್ಡನಲ್ಲಿ ಒಂದು ಸ್ಕೂಲಿಗೆ ಬಂದೆ. ಅಲ್ಲಿ 5 ತಿಂಗಳು ಕೆಲಸ ಮಾಡಿದೆ, ಯಾಕಂದರೆ ನನ್ನ ಮಗ ಆವಾಗ ಹೊಟ್ಟೆಲಿದ್ದ ದೊಡ್ಡವನು. ಅದನ್ನು ಹೇಳಲಿಲ್ಲ, ಹೇಳಿದರೆ ಅವ್ರು ಕೆಲಸ ಕೊಡಲ್ಲ ಅಂಥೇಳಿ. ಆವಾಗ 5 ತಿಂಗಳು ಆದ ತಕ್ಷಣ, ಯಾಕೆ ನೀವು ಈ ಕೆಲಸಕ್ಕೆ ಸೇರಿದ್ರಿ ಅಂತಂದರು. 5 ತಿಂಗಳಾದರೂ ಸ್ಯಾಲ್ರಿ ಬಂತಲ್ಲ ಅಂತ ನನ್ನ ಲೆಕ್ಕ. ಆಮೇಲೆ ಅವನು ಹುಟ್ಟಿದ. ಹುಟ್ಟಿದಾಗ ನನಗೇನು ಮಾಡೋದು, ತಾಯಿ ಬಂದಿದ್ದರು ನನ್ನ ಬಾಳಂತನ ನೋಡ್ಕೊಳ್ಳಿಕ್ಕೆ. ನನಗೆ ಟ್ಯೂಷನ್ ನಿಲ್ಸಕ್ಕೆ ಮನಸ್ಸಿಲ್ಲ, ಒಂದು ಕಡೆ ಮಕ್ಕಳು ಹಾಳಾಗ್ತಾರೆ, ಇನ್ನೊಂದು ಕಡೆ ನನ್ನ ಇನ್ಕಮ್ ನಿಂತು ಹೋಗುತ್ತಂತ. 11 ದಿನ ತಾಯಿನೂ ಬೈದರು, ಯಜಮಾನರು ಬೈದರು, ಟ್ಯೂಷನ್ ಬೇಡ, ನಿಲ್ಲಿಸು ನಿಲ್ಲಿಸು ಅಂತೇಳಿ 11 ದಿನ ರಜೆ ಕೊಟ್ಟೆ ಆ ಮಕ್ಕಳಿಗೆ. 11 ದಿನ ಆಗಿ ಮಗುನ ತೊಟ್ಲಿಕ್ಕೆ ಹಾಕ್ಲಿಕ್ಕೂ ಮತ್ತೆ ಕುಳಿತು ಟ್ಯೂಷನ್ ಕೊಡ್ಲಿಕ್ಕೆ ಶುರು ಮಾಡಿದೆ. ಅವಾಗ ಎಲ್ಲರೂ ಆಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಸರ್, ಮಾಡಂತೀನು ಆ ಟ್ಯೂಷನ್ ಕೊಡ್ತಾಳೆ ಅಂತ. ಆಡೋರ ಮಾತಿಗೆ ನಾನೇನು ಕಿವಿ ಕೊಡ್ಲಿಲ್ಲ ಸರ್, ಕೆಲಸ ಮಾಡ್ಕೊಂಡು ಹೋದೆ. ಇಷ್ಟೊಂದು ಆಸಕ್ತಿ ಹೇಗೆ ಸಾಕಮ್ಮ ಅವರಿಗೆ? ಟೀಚರ್ ಆಗ್ತೀರಿ ಅಥವಾ ವಿದ್ಯಾಸಂಸ್ಥೆ ಮಾಡಬೇಕು ಅಥವಾ ಈ ಈ ಎಜುಕೇಷನ್ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೇನೆ, ತಮ್ಗೆ ಅಷ್ಟೊಂದು ಆಸಕ್ತಿ ಹೇಗೆ? ಯಾಕೆ ಅಂದರೆ ಇನ್ಸ್ಪೈರ್ಡ್ ಬೈ ಏನಾದರೂ ಬೇರೆ? ನನ್ನ ಟೀಚರ್ ಆಗಿದ್ದರು, ಅವಳು ಒಳ್ಳೆ ಟೀಚರು. ಆಮೇಲೆ ನಾನು ಹೇಳಿದ್ನಲ್ಲ ಸರ್, ನನ್ನ ಶಾಲೆ, ನಾನು ಓದಿದಂಥ ಶಾಲೆ ಇದೆಯಲ್ಲ ಸರ್, ಪ್ರೈಮರಿ ಆಗಲಿ, ಹೈಸ್ಕೂಲು, ಪಿ ಯು ಸಿ, ಈವನ್ ಡಿಗ್ರಿ ಕಾಲೇಜು, ಅದು ಡಿಗ್ರಿ ಸೆಕೆಂಡ್ ಪಿ ಯು ಸಿ ತನಕ ನನ್ನ ಶಾಲೆ ಟೀಚರ್ಸೇ ನನ್ನ ಕಾರಣ. ಆ ಪಿ ಇ ಟೀಚರ್ಸ್ ಆಗಲಿ, ಅದೇ ಸ್ಪೋರ್ಟ್ಸನ್ನು ನಾನು ಇಲ್ಲಿ ಅಳವಡಿಸಿದ್ದೆ, ಆದರೆ ನನ್ನ ಟೀಚರ್ಸೇ ಕಾರಣ ಅಂತ ಅನಿಸುತ್ತೆ ಸರ್ ನನಗೆ. ಮತ್ತು ಓದು ಒಂದು ಕಟ್ಟಿಟ್ಟ, ನನ್ನ ಅಮ್ಮ ಓದಿಲ್ಲ ಸರ್, ಅವರಿಗೆ ಬರೀ ಹೆಬ್ಬೆಟ್ಟಿನವರು. ಆದರೂ ನನ್ನ ತಾಯಿ ಹೇಳ್ತಾ ಇದ್ರು, ಅದು ಒಂದೇ ಆಸ್ತಿ ನಾನು ಕೊಡ್ಲಿಕ್ಕೆ ಸಾಧ್ಯ, ಯಾಕಂದರೆ ನಮ್ಮ ನಾವು ಬಣ್ಣಸ ಕಾಸ್ಟ್ನವರು, ಅಲ್ಲಿ ತುಂಬ ಸ್ವಲ್ಪ ಮದುವೆ ಮಾಡುವುದಂದರೆ ಡೌರಿ ಎಲ್ಲ ಕಷ್ಟ. ಅದಕ್ಕೆ ನಮ್ಮ ತಾಯಿ ಬಹುಶಃ ಓದಿಸಿದ್ರೆ, ಏನೋ ಓದಿಸಿದ್ರೆ ನನ್ನ ಮಕ್ಕಳು ಒಂದು ವಿದ್ಯಾವಂತರಾಗ್ತಾರಂತ ಅವರಿಗೆ ವಿದ್ಯಾವಂತಳಾದ ನನ್ನ ತಾಯಿಗೂ ಆ ಬುದ್ಧಿ ಬಂತ ಏನೋ ಗೊತ್ತಿಲ್ಲ. ಮತ್ತು ತಂದೆ ತಾ ಬುದ್ಧಿವಂತ, ಆ ಕಾಲದಲ್ಲಿ ಇಂಗ್ಲೀಷ್ ಗೊತ್ತು ಅವರಿಗೆ, ಅವರು ತುಂಬ ಧೈರ್ಯವಂತರಾಗಿದ್ದರು. ಆ ಧೈರ್ಯನೂ ನನಗೆ ಬಂತಂತ ಅನಿಸುತ್ತೆ ಸರ್. ಹಲವಾರು ಬರೇ ಪಾಠ ಪಟ್ಟಿ ಮಾತ್ರ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳು ಹಲವಿದ್ದು, ಆಗ ಡಿಬೇಟ್ ಅಂತ ಇತ್ತು, ವಾರಕ್ಕೊಮ್ಮೆ ಡಿಬೇಟ್, ಭಾಷಣ ಸ್ಪರ್ಧೆ, ಚರ್ಚಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು, ಕ್ರೀಡಾಕೂಟಗಳು, ಇವುಗಳೆಲ್ಲದರಲ್ಲಿಯೂ ಸಾಕಮ್ಮ ಶೆಟ್ಟಿಯವರ ಪಾತ್ರ ಬಹಳ ವಿಶಿಷ್ಟವಾದ್ದಾಗಿತ್ತು. VIP ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂದರೆ ಆಡುಗೋಡಿ, ಬೆಂಗಳೂರಿನ ಆಡುಗೋಡಿನಲ್ಲಿರುವಂಥ ವಿದ್ಯಾಸಂಸ್ಥೆ, ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ತಾವು ಒಂದು ರೀತಿ ನಾನು ನಿಮ್ಮನ್ನು ಸಾಧಕರು ಅಂತ ಹೇಳಬೇಕು ಅಥವಾ ಸೇವಕರು ಅಂತ ಕರಿಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಕೂಡ ತಾವಿಲ್ಲಿ ಎಜುಕೇಷನ್ ಸರ್ವಿಸ್ ಮಾಡ್ತಾ ಇದ್ದೀರಿ. ಸರ್, ನಾನು ಕೆಲಸಕ್ಕೆ ಸೇರಿದ್ನಲ್ಲ ಸರ್, ಆಮೇಲೆ ಮಗ ಹುಟ್ಟಿದ, ಇನ್ನೊಂದು ಮಗ ಹುಟ್ಟಿದ್ದಾನೆ 1991. ಆವಾಗ ನಾನು BEd ಎಕ್ಸಾಮ್ ಕಟ್ಟಿದ್ದೆ, ಅದೆಲ್ಲ ಯಜಮಾನರ ಕೋಆಪರೇಷನ್ ಸರ್. ಓದು ನೀನು ಓದು ಅಂತ ಹೇಳ್ತಾ ಇದ್ರು. BEd ಅಣ್ಣಾಮಲೈ ಯೂನಿವರ್ಸಿಟಿಲಿ ಎಕ್ಸಾಮ್ ಮಾಡಿದೆ. ಆವಾಗ ನನ್ನ ಹೊಟ್ಟೆಯಲ್ಲಿ ಮಗ ಇದ್ದಾನೆ, BEd ಆಯಿತು. ಅದಾದಮೇಲೆ 1996 MA ಮಾಡಿದೆ ಮೈಸೂರು ಯೂನಿವರ್ಸಿಟಿಯಲ್ಲಿ, ಅದು ಕರೆಸ್ಪಾಂಡೆನ್ಸೆ, ಅದೆಲ್ಲ ಓದ್ಕೊಂಡೆ. ಆವಾಗ ಒಂದು ಪ್ಲೇ ಹೋಮ್ ಆದ್ರೂ ಅಷ್ಟೊತ್ತಿಗೆ ಒಂದು ಮನೆ ಮಾಡ್ಕೊಂಡಿದ್ದೀವಿ. ಆ ಮನೆ ಮೇಲೆ, ಅದು ಹಳೆ ಮನೆ, ಅದ್ರ ಮನೆ ಮೇಲೆ ಒಂದು ಪ್ಲೇ ಹೋಮ್ ಮಾಡ್ತೀನಿ. ಯಾಕಂದರೆ ನನಗೆ ಗೊತ್ತು, ನಾನು ಟ್ಯೂಷನ್ ಕೊಟ್ಟು, ನನ್ನ ಟ್ಯೂಷನ್ ಅಂದರೆ ಟ್ಯೂಷನ್ ಮಕ್ಕಳು ಓದದೆ ಮನೆಗೆ ಬಿಡ್ತಿರ್ಲಿಲ್ಲ. ಆ ಥರ ಟ್ಯೂಷನಿಗೆ 85-86 ಆಟೋದಲ್ಲಿ ಟ್ಯೂಷನಿಗೆ ಬರ್ತಾಯಿದ್ರು. ಆ ಥರ ಇದು ನನಗೆ ಸಕ್ಸಸ್ ಆಗ್ತೀನಿ ಅನ್ನುವಂಥ ಧೈರ್ಯ ಇತ್ತು.
ನಾನು ಪ್ಲೇ ಹೋಮ್ ಮಾಡ್ತೀನಿ, ಆಮೇಲೆ ಸಾಯಂಕಾಲ ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿದೆ. ಅದನ್ನು ಹೇಳ್ತಾ ಇರುವಾಗ ಈ ಇಲ್ಲಿ ಆಡುಗೋಡಿಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಇಲ್ಲಿ ಒಂದು ಇದೇ ಜಾಗ ಸೇಲಿಗಿದೆ ಅಂತ ಒಂದು ಅವಕಾಶ ಬಂತು. ಆವಾಗ ಈ ಜಾಗಕ್ಕೆ ಕೊಟ್ಟಂಥ ಅಷ್ಟೊಂದು ಮೊತ್ತ ನಮ್ಮ ಹತ್ರ ಇರಲಿಲ್ಲ ಸರ್. ಬ್ಯಾಂಕ್ ಸಾಲ, ಚಿನ್ನ ಅಡ ಇಟ್ಟಿದ್ದೆ. ಚಿನ್ನ ಅಂದರೆ ಈ ಮಾಂಗಲ್ಯ ಮತ್ತು ಕಿವಿದು ಬಿಟ್ಟಿನೆಲ್ಲ ಅಡ ಇಟ್ಟಿದ್ದೆ. ಅದಾದಮೇಲೆ ಎಲ್ಲಿ ಬಡ್ಡಿ ಸಾಲ ಸಿಗುತ್ತಂತ ಗಂಡ ಹೆಣ್ತಿಗೂ ಅದು ಏನು ಧೈರ್ಯ ಭಗವಂತ ಕೊಟ್ಟನೋ ಗೊತ್ತಿಲ್ಲ ಸರ್. ಎಲ್ಲರೂ ಎಲ್ಲಾಗತ್ತೆ ಇವ್ರ ಹತ್ರ, ಎಂಥ ಕೋಟಿಗಟ್ಟಲೆ ಇದ್ದವ್ರು ಸ್ಕೂಲ್ ಮಾಡ್ತಾರೆ. ಆವಾಗೆಲ್ಲ ಇಲ್ಲ ಸರ್, ಇಷ್ಟೆಲ್ಲ ಕೋಟಿಗಟ್ಟಲೆ ಇರುವವರು ಸ್ಕೂಲ್ ಮಾಡಿ ಬರ್ತಿರಲಿಲ್ಲ. ಸ್ವಲ್ಪ ಸಾಧಾರಣ ವ್ಯಕ್ತಿಗಳೇ ಮಾಡ್ತಾಯಿದ್ರು. ಇದು 98-99 ಆವಾಗ ನಾನು ಇಲ್ಲ ಸ್ಕೂಲ್ ಇದನ್ನು ತೊಗೊಳ್ವ ಅಂತ ಹೇಳ್ತು. ತೊಗೊಂಡಾಗ ಕಟ್ಟಬೇಕಲ್ಲ ಸರ್, ಕಟ್ಟಬೇಕಾದ್ರೆ ಆ ಬ್ಯಾಂಕಿನವರು ಎಷ್ಟು ಸತಾಯಿಸಿದ್ರು. ಬ್ಯಾಂಕ್ ಲೋನ್ ಸಿಗಬೇಕಾದ ತುಂಬ ಕಷ್ಟ ಆಯಿತು. ಹೇಗೋ ಮಾಡಿ ಇದಿಷ್ಟನ್ನೇ ಕಟ್ಕೊಂಡ್ವಿ. ಒಂದು ಫ್ಲೋರ್ ಕಟ್ಟಿದ್ವಿ ಸರ್. ಒಂದು ಫ್ಲೋರ್ ಕಟ್ಟಿದ ತಕ್ಷಣ ನಾನು ತುಂಬ ಧನ್ಯವಾದ ಹೇಳಬೇಕಾಗಿದ್ದು ಆಡುಗೋಡಿಯ ಜನತೆಗೆ. ಅವರು ನನ್ನನ್ನು ಮನೆ ಮಗಳ ಥರ ಸಾಕಿದ್ರು ಅಂತ ಹೇಳಿದ್ರು. ಅಷ್ಟು ಪ್ರೋತ್ಸಾಹ ಕೊಟ್ಟರು, ನೀವು ಮಾಡಿ ಸಾಕಮ್ಮ, ನಿಮ್ಮ ಒಂದು ಇಂಡಿವಿಜುವಲ್ ಅಟೆನ್ಷನ್. ಒಂದು ಮಗು ಸ್ಕೂಲಿಗೆ ಬಂದರೆ ಅಪ್ಪ ಯಾರು, ಅಮ್ಮ ಯಾರು, ಅಪ್ಪ ಕುಡಿತಾನ, ಅಮ್ಮ ದುಡಿತಾಳ, ಅವ್ರ ಮನೆಯ ಪರಿಸ್ಥಿತಿ ಹೇಗಿದೆ, ಆ ಮಗು ಮನೇಲಿ ಓದಲಿಕ್ಕಾಗಲ್ವಾ, ಆ ಮಗುಗೆ ಮನೆ ಇಲ್ಲೇ ಟ್ಯೂಷನ್ ಕೊಡಬೇಕಾ, ಸ್ಪೆಷಲ್ ಕ್ಲಾಸ್ ಇಡಬೇಕಾ, ಇಂಥದ್ದನ್ನೆಲ್ಲ ನೀವು ನೋಡ್ಕೊಳ್ತೀರಿ. ದಯವಿಟ್ಟು ನೀವು ಸ್ಕೂಲ್ ನೀವು ಮಾಡಬೇಕು ಮೇಡಮ್, ನೀವು ಮಾಡಬೇಕಂತ ತುಂಬ ಜನ ಕೇಳ್ಕೊಂಡ್ರು. ಅದೇ ಥರ ಇಲ್ಲಿ ಸ್ಕೂಲ್ ಮಾಡಿದೆ, ಇದು ಓಪನ್ ಮಾಡಿದ್ವಿ. ಓಪನ್ ಮಾಡಿದಾಗ ನಾವು ಒಂದು 200-300 ಜನರನ್ನು ಕರೆದಿದ್ದೀವಿ. ಸಾವಿರಾರು ಜನ ಬಂದುಬಿಟ್ರು. ಸಾವಿರಾರು ಜನ ಬಂದರು, ಅವರಿಗೆಲ್ಲ ಊಟಕ್ಕಂತ ಅರೇಂಜ್ ಮಾಡಿದ್ದೀವಿ. ಹೇಗೆ ಹಾಕೊಂಡ್ರೆ, ಆದರೆ ಯಜಮಾನ್ರ ಫ್ರೆಂಡ್ ಒಬ್ಬರು ಅಡುಗೆ ಮಾಡಿದವನು ಹೇಗೋ ಏನೋ ಮಾಡಿ ಮಾಡಿ ಇಲ್ಲೇ ಒಂದು ಖಾಲಿ ಜಾಗ ಇತ್ತು. ಅಷ್ಟು ಜನ ಬಂದರು. ಆವತ್ತು ನನಗೆ ಧೈರ್ಯ ಆಯಿತು, ನನ್ನ ಹಿಂದೆ ಜನ ಇದ್ದಾರೆ ಅಂತೇಳಿ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಆಸ್ ಆಫ್ ನೌ? ಈಗ ಸದ್ಯಕ್ಕೆ ನಿಮ್ಮ ವಿಐಪಿ ಶಾಲೆಯಲ್ಲಿ 1400 ಇದ್ದಾರೆ ಸರ್. 1400 ವಿದ್ಯಾರ್ಥಿಗಳು. ಅದನ್ನು ಈಗ ಕೋವಿಡ್ ಬರ್ಲಿಕ್ಕೆ ಹೋಗಿಲ್ಲ ಅಂದ್ರೆ ಇಷ್ಟೊತ್ತಿಗೆ 2000 ರೀಚ್ ಆಗ್ತಿತ್ತು. ಏನ್ ಸ್ಪೆಷಾಲಿಟಿ ಏನು ಇವತ್ತು ಬೆಂಗಳೂರಿನಲ್ಲಿ ಏರಿಯಾಗೂ ಕೂಡ ಇವತ್ತು ಇನ್ಸ್ಟಿಟ್ಯೂಷನ್ಸ್ಗಳಿದೆ, ಬಟ್ ವಿಐಪಿ ಇನ್ಸ್ಟಿಟ್ಯೂಷನ್ನ ಸ್ಪೆಷಾಲಿಟಿ ಏನು? ಇಲ್ಲಿಗೆ ವಿದ್ಯಾರ್ಥಿಗಳು ಬರೋದಕ್ಕೆ ಏನು ರೀಸನ್, ಅಥವಾ ಪೇರೆಂಟ್ಸ್ಗಳು ಮಕ್ಕಳನ್ನ ಇದೇ ಶಾಲೆಗೆ ಸೇರಿಸೋದಕ್ಕೆ ಪ್ರಮುಖವಾಗಿ ಏನು ಕಾರಣ? ಪ್ರಮುಖವಾಗಿ ಒಂದು, ನಾವು ಓದಿಲ್ಲ ಅನ್ನುವ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಕೊಡ್ತೀವಿ. ಅವರಿಗೆ ಸ್ಪೆಷಲ್ ಕ್ಲಾಸ್ ಅಂತ ಇಡ್ತೀವಿ, ಅದಕ್ಕೆಲ್ಲ ಎಕ್ಸ್ಟ್ರಾ ಫೀಸ್ ಇಡಲ್ಲ, ಎಲ್ಲ ಕಡೆ ಟ್ಯೂಷನ್ ಅದೆಲ್ಲ ಇಡಲ್ಲ ಸರ್. ಆಮೇಲೆ ಪೇರೆಂಟ್ಸ್ ಓದಿಲ್ಲ ಅಂತ ನಾವು ಯಾವ ಮಗುನು ಬೇಡ ಅಂತ ಹೇಳಲ್ಲ. ತುಂಬ ಶ್ರೀಮಂತರನ್ನಾದರೂ ಒಮ್ಮೆ ಬೇಡ ಅಂತೀನಿ ನಾನು, ಯಾಕಂದರೆ ಅವ್ರಿಗೆ ನಾವು ಚಿಕ್ಕವರಾಗಿ ಕಾಣಿಸ್ಬೋದಂತ. ಆದರೆ ಬಡವರನ್ನು ಯಾವತ್ತೂ ಬೇಡ ಅಂತ ಹೇಳಲ್ಲ. ಇನ್ನೊಂದು, ಈಗ ಓದ್ದವ್ರ ಮಕ್ಕಳನ್ನೇ ನನ್ನಲ್ಲಿ ಯಾರು ಓದಿದ್ದಾರೆ ಅಂಥವರೇ ಕಳಿಸ್ತಾರೆ, ಗೊತ್ತಿದ್ದವರೇ ಕಳಿಸ್ತಾರೆ, ಯಾಕಂದರೆ ಅವ್ರಿಗೆ ಏನಂತ ಗೊತ್ತು. ಇನ್ನೊಂದು ಶಿಸ್ತು, ಶಿಸ್ತು ಅಂತ ಹೇಳಿದರೆ ಸರ್, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪ್ರೌಢಶಾಲೆಗೆ ಹೋದ್ಮೇಲೆ ಅವ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀವಿ. ಅವರನ್ನು ಈಗ ಸಿಸ್ಟರ್ಸ್ ಬ್ರದರ್ಸ್ ಅಂತ ಮಾತಾಡಬೇಕು. ಆ ಥರ ನನಗೆ ಅಷ್ಟು ಧೈರ್ಯ ಇದೆ. ನನ್ನ ವಿ ಐ ಪಿ ಮಕ್ಕಳು, ವಿ ಐ ಪಿ ಎನ್ಸ್, ಅವರು ಎಲ್ಲಿ ಹೋದರೂ ಹಾಳಾಗಲ್ಲ ಅಂತ ಅಷ್ಟು ಚೆನ್ನಾಗಿ ಅವ್ರನ್ನ ಸಾಕಿ ಬೆಳೆಸಿ ಕಳಿಸ್ತೀವಿ. 10th ಸ್ಟ್ಯಾಂಡರ್ಡ್ ಆಗಿ ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಬರೋಕ್ಕೆ ಮುಂಚೆ ನಿಮ್ಮ ಬಗ್ಗೆ ರಿಸರ್ಚ್ ಮಾಡೋಕ್ಕೂ ಮುಂಚೆ ಒಂದಷ್ಟು ಓದ್ತಾ ಇದೆ ವೆಬ್ಸೈಟ್ಗಳಲ್ಲಿ, ನಿಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಟಾಪರ್, ಇಡೀ ಕರ್ನಾಟಕಕ್ಕೆ ಟಾಪರ್ ಅಂದರೆ ರ್ಯಾಂಕ್ ಆಗಲಿ ಅಥವಾ ಡಿಸ್ಟಿಂಕ್ಷನ್ ವಿಚಾರದಲ್ಲಾಗಲಿ, ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಒನ್ ಆಫ್ ದ ಸ್ಟ್ರೆಂತ್ ನಿಮ್ಮ ಇನ್ಸ್ಟಿಟ್ಯೂಷನ್. ನಾವು 10th ಮಕ್ಕಳಿಗೆ ಯಾವ ಮಕ್ಕಳು ಟ್ಯೂಷನಿಗೆ ಹೋಗ್ಬಾರ್ದು, ಹೋಮ್ ಟ್ಯೂಷನಿಗೆ ಹೋಗ್ಬಾರ್ದಂತೀವಿ, ಅವ್ರಿಗೆ ಇಲ್ಲೇ ಕೋಚ್ ಕೊಡ್ತೀವಿ ಸ್ಲೋ ಲರ್ನರ್ಸಿಗೆ. ಸೊ ಸಕ್ಸಸ್ ಸೀಕ್ರೆಟ್ ಏನು ಹಾಗಾದರೆ ಸಾಕು ಸರ್? ಹಾರ್ಡ್ ವರ್ಕ್ ಈಟ್ಸ್ ಗುಡ್ ಫ್ರೂಟ್. ಓಕೆ. ಕೈ ಕೆಸರ್ ಆದರೆ ಬಾಯಿ ಮೊಸರು, ಇಷ್ಟೇ ಸರ್. ಪ್ರತಿಯೊಬ್ಬ ಮನುಷ್ಯನು ದುಡ್ಡನ್ನು ನೋಡಬಾರ್ದು ಸರ್, ಕೆಲಸವನ್ನು ನೋಡಬೇಕು. ನಾನು ಯಾವತ್ತೂ ದುಡ್ಡನ್ನು ಲೆಕ್ಕ ಹಾಕಿಲ್ಲ, ಇಷ್ಟು ಬಂದರೆ ಎಷ್ಟು ಆಗುತ್ತಂತ ನೋಡಿಲ್ಲ ಸರ್. ಕೆಲಸ ಆಗಬೇಕು, ನನ್ನ ಮಕ್ಕಳು ಓದಬೇಕು, ನನ್ನ ಮಕ್ಕಳು ರಿಸಲ್ಟ್ ತರಬೇಕು. ನನ್ನ ಹೆತ್ತ ಮಕ್ಕಳಿಗಿಂತ ಚೆನ್ನಾಗಿ ನನ್ನ ಈ ಮಕ್ಕಳನ್ನು, ವಿ ಐ ಪಿ ಮಕ್ಕಳನ್ನು ನೋಡ್ಕೊಂಡಿದ್ದೆ ಸರ್. ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಆಗಿದೆ, ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲೋ ಒಂದು ಕಡೆ ಇದೇ ಇನ್ಸ್ಟಿಟ್ಯೂಷನ್ನ ಬೆಂಗಳೂರಿನ ಬೇರೆ ಭಾಗಗಳಲ್ಲಿ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಆಲೋಚನೆ ಬರಲಿಲ್ವಾ? ತುಂಬ ಜನ ಕೇಳ್ಕೊಂಡಿದ್ದಾರೆ ಸರ್.
ನನ್ನ ನಮ್ಮ ಗಂಡ ಹೆಂಡತಿ ಏಜಿಗೆ ಇಷ್ಟೇ ಸಾಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮಕ್ಕಳು ಈಗ ಇಬ್ಬರೂ, ಯಾಕಂದರೆ ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್, ಇಬ್ಬರೂ ಇನ್ವಾಲ್ವ್ ಆಗಿದ್ದಾರೆ ಸ್ಕೂಲಲ್ಲಿ. ಅವರು ಹುಟ್ಟಿ ಕಣ್ಸೇನುವಾಗಲೇ ನೋಡಿದ್ದೆ ನನ್ನ ಪಾಠ ನನ್ನ ಕೆಲಸ. ಆದ್ದರಿಂದ ಅವ್ರಿಗೇನು ಹೇಳಬೇಕಾಗಿಲ್ಲ. 8 ಗಂಟೆಗೆ ಹೋಗಬೇಕಂದ್ರೆ 8 ಗಂಟೆಗೆ 5 ನಿಮಿಷ ಇದ್ದಾಗಲೇ ಹೊರಡ್ತಾರೆ ಮನೆಯಿಂದ. ಆ ಥರ ಇದ್ದಾರೆ. ಅವರೇನಾದರೂ ಮಾಡಿದರೆ ಮಾಡ್ಬೋದು. ಮತ್ತು ಇನ್ನೊಂದಂದರೆ ಸರ್, ಇಲ್ಲಿಯೇ ನನಗೆ ಈ ಜನತೆ ಈ 10th standard ಆದ ತಕ್ಷಣ ಟಿ ಸಿ ತಗೊಂಡು ಹೋಗುವಾಗ ತಾಯಿಯಂದರು ತುಂಬ ಹತ್ತು ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಏನಂದರೆ 2 ವರ್ಷ ಪಿ ಯು ಸಿ ಮಾಡಬಾರ್ದ ನೀವು, 2 ವರ್ಷ ಪಿ ಯು ಸಿ ಮಾಡಿದರೆ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ತಿತ್ತು, 18 ಟೀನೇಜ್ ಕಲಿತಿತ್ತು ಅಂತ ಕೇಳಿದರು. ಅದಕ್ಕಾಗಿ ಈ ವರ್ಷ ಸರ್, ಅಂದರೆ 2023-24 ಎನ್ ಇ ಪಿ ಎಜುಕೇಷನು ಪ್ರಕಾರನೂ ಹೌದು, ಹಾಗೆ ನಾವು ಪಿ ಯು ಸಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಅನುಕೂಲವನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಜನರ ಆಸೆಯಂತೆ ಎಲ್ಲರೂ ಸಹಕಾರನೂ ಇದೆ. ಆದರೆ ಅದು ದೇವರ ಅನುಗ್ರಹದಿಂದ ಈ ವರ್ಷ ಪಿ ಯು ಸಿ ಮಾಡ್ತಾ ಇದ್ದೀವಿ ಸರ್. ಶ್ರೀಮತಿ ಸಾಕಮ್ಮ ಮತ್ತು ಕುಶಲ್ ಶೆಟ್ಟಿ ದಂಪತಿಗಳು ಕೃಷಿ ಕ್ಷೇತ್ರದಿಂದ ಬಂದಂಥ ಒಂದು ಕುಟುಂಬದವರಾದರೂ ಕೂಡ ತಮ್ಮ ಸತತ ಪ್ರಯತ್ನದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಅವರ ಅವರು ಶಿಕ್ಷಣವನ್ನು ಪಡೆಯುತ್ತಿರುವಾಗಲೂ ಕೂಡ ಬಹಳ ಕಷ್ಟದಿಂದ ಶಿಕ್ಷಣವನ್ನು ಪಡೆದು ಮೇಲೆ ಬಂದವರು. ಆದರೆ ಅವರಿಗೆ ಒಂದು ನಿಕಟವಾದ ಗುರಿ ಇದ್ದದರಿಂದ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಸಂಸ್ಥೆಯನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಬರುವ ಹಾಗೆ ಅದನ್ನು ಬೆಳೆಸಿದ್ದಾರೆ. ಮಾಡಗೋಡಿನಲ್ಲಿ ಸಾಕಷ್ಟು ಶಾಲೆಗಳಿದೆ. ಆದರೆ ಈ ವಿ ಐ ಪಿ ಶಾಲೆ ಒಂದು ಎಲ್ಲ ಶಾಲೆಗೂ ಒಂದು ಕಳಸ ಇಟ್ಟಂಗೆ ಅದರಿಂದ ಅದು ಒಂದು ಉನ್ನತ ಸ್ಥಾನದಲ್ಲಿರ್ತದೆ. ಆ ಕಳಸ ಅನ್ನೋದು ಒಂದು ಉನ್ನತ ಸ್ಥಾನ, ಒಂದು ಶೋಭೆ ತಂದುಕೊಡೋಂಥದ್ದು. ಅದರಿಂದ ಈ ಎಲ್ಲ ಶಾಲೆಗಳಿಗೆ ಮಾದರಿಯಾದ ಶಾಲೆ ಯಾವ್ದಾರು ಇದೆ ಅಂದರೆ ಅದು ವಿ ಐ ಪಿ ಶಾಲೆ ಅಂತ ನಾನು ಈ ಸಂದರ್ಭದಲ್ಲಿ ಮೊತ್ತಮ್ಮೆ. ಅಂದರೆ ಕೇವಲ ತಾವು ಎಜುಕೇಷನ್ ಕೊಡಬೇಕು, ವರ್ಷಕ್ಕೆ ಒಂದ್ಸಲ ಫೀಸ್ ತಗೋಬೇಕು ಅಷ್ಟೇ ಅಲ್ಲ, ಅವರ ವ್ಯಕ್ತಿ ವಿಕಸನ ಅಥವಾ ಅವ್ರ ಲೈಫಿಗೆ ಒಂದು 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 ಮಾಡೆಲ್ ಆಗಿ ಒಂದು ಶಾಲೆನ ತಾವು ತಗೊಂಡು ಹೋಗ್ತಾ ಇದ್ರಿ. ಹಾಗಾದ್ರೆ ಹೌದು ಸರ್, ಬರೇ ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಪಾಠ ಪೋರ್ಷನ್ ಮುಗಿಸ್ಬೇಕಂತಿದ್ರೆ ಅಲ್ಲಿ ಸರಿಯಾದ ಆಲ್ರೌಂಡ್ ಡೆವಲಪ್ಮೆಂಟ್ ಇರುವುದೇ ಇಲ್ಲ ಸರ್. ಮಕ್ಕಳು ಕ್ಯಾರೆಕ್ಟರ್ ಇಲ್ಲದೆ ಒಬ್ಬ ಒಳ್ಳೆ ಇಂಜಿನಿಯರ್ ಆದರೆ ಏನು ಪ್ರಯೋಜನ ಸರ್? ಒಳ್ಳೆ ಡಾಕ್ಟರ್ ಆದರೆ ಅವ್ನ ಬಿಹೇವಿಯರ್ ಇಲ್ಲದಿದ್ದರೆ ಏನು ಪ್ರಯೋಜನ? ನಾನು ಫಸ್ಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಬಿಹೇವಿಯರ್ ಸರ್. ವಾಟ್ ನೆಕ್ಸ್ಟ್, ಮುಂದಿನ ಆಲೋಚನೆ ಏನು ಸಾಕಮ್ಮ ಅವರಿಗೆ ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಅಥವಾ ಎಜುಕೇಷನ್ ಫೀಲ್ಡ್ನಲ್ಲಿ ತಮ್ಮ ಮುಂದಿನ ಗುರಿ ಏನು? ಆ್ಯಕ್ಚುಲಿ ಮುಂದಿನ ಗುರಿ ಪಿ ಯು ಮಾಡಬೇಕು ಸರ್. ಪಿ ಯು ಮಾಡಿ SSLCಗಿಂತ ಚೆನ್ನಾಗಿ ರಿಸಲ್ಟ್ ಕೊಡಬೇಕು. ಕೊಟ್ಟೇ ಕೊಡ್ತೀವಿ ಸರ್. ದೇವರೊಂದು ಆರೋಗ್ಯ ಕೊಟ್ಟರೆ ನನ್ನ ಮಕ್ಕಳಿಗೆ ಬುದ್ಧಿವಂತಿಕೆ ಇದೆ, ಅವರಿಗೆ ಅವ್ರು ಮಾಡಿಯೇ ಮಾಡ್ತಾರೆ. ನನ್ನ ಟೀಚರ್ಸು ಅಂಥವ್ರು ಇದ್ದಾರೆ. ಪಿ ಯುಗೂ ಈಗ ಒಳ್ಳೊಳ್ಳೆ ಲೆಕ್ಚರ್ಸನ್ನು ಅಪಾಯಿಂಟ್ ಮಾಡಿದ್ದೀವಿ, ಆಲ್ರೆಡಿ ಅಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀವಿ. SSLCಗಿಂತ ಒಳ್ಳೆ ರಿಸಲ್ಟ್ ಕೊಡಬೇಕು. ಯಾಕಂತ ಹೇಳಿದರೆ ಈಗ 69 ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂದಲ್ಲ, ಆ 69 ಇಂಜಿನಿಯರ್ಸ್ ಡಾಕ್ಟರ್ಸ್ ಆಡಿಟರ್ಸ್ ಏನಾದರೂ ಆಗಬೇಕಂತ, ಅದರಲ್ಲಿ 1-2 ಬೀಳಬಾರ್ದು. ಪಿ ಯು ಸಿಯಲ್ಲಿ ಬೀಳದೇ ಇದ್ದರೆ ಸರ್ ಅವ್ರು ಮತ್ತೆ ಬೀಳಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಟೀನೇಜ್ ಮುಗೀತದಲ್ಲ ಸರ್, ಆವಾಗ ವಾಟ್ ಟು ಡೂ ವಾಟ್ ನಾಟ್ ಟು ಡೂ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದ್ಸಲ ಲೈಫನ್ನು ಹಿಂತಿರುಗಿ ನೋಡಿದಾಗ ನಿಮ್ಮ ಲೈಫ್, ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟು, ನಿಮ್ಮ ಎಜುಕೇಷನ್, ಅಥವಾ ಒಂದ್ಸಲ ತಿರುಗಿ ನೋಡಿದಾಗ ಹ್ಯಾಪಿ, ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ನಾನು ಓದಿದ ಸ್ಕೂಲಲ್ಲಿ ನನ್ನ ಮನೆ ಟೀಚರ್ಸ್ ಡೇ ಕರೆದು ಅವರು ಸನ್ಮಾನಿಸಿದರು. ನನ್ನ ಪ್ರಿನ್ಸಿಪಾಲ್ ಇನ್ನೂ ಇದ್ದಾರೆ, ಸೀತಾರಾಮ್ ಶೆಟ್ಟಿ ಅಂತೇಳಿ, ಅವರು ನನ್ನ ಅಡಾಪ್ಟೆಡ್ ಡಾಟರೇ ಅಂತಾರೆ. ಅಷ್ಟು ಖುಷಿ ಇದೆ ಅವರಿಗೆ. ಆ ಟೀಚರ್ಸ್ ಎಲ್ಲ ನನ್ನನ್ನು ಕರೆದು ಅಲ್ಲಿ ಟೀಚರ್ಸ್ ಡೇ ಕರೆದ್ರು, ಹಾಗೆ ಮೊನ್ನೆ ಪ್ಲಾಟಿನಮ್ ಜುಬ್ಲಿ ಕರೆದ್ರು. ಅವಾಗೆಲ್ಲ ತುಂಬ ಖುಷಿ ಅನಿಸುತ್ತೆ. ಅವ್ರು ಬೇರೆ ಯಾರನ್ನು ದೊಡ್ಡ ಹೋಟೆಲ್ ಬಿಸ್ನೆಸ್ ಮಾಡಿದವ್ರನ್ನ ಅಷ್ಟು ಹೊಗಳಲ್ಲ, ಯಾವ ಒಂದು ಬಿಸ್ನೆಸ್ ಮಾಡಿದ್ರು ಈ ಸ್ಕೂಲ್ ಮಾಡಿದವ್ರನ್ನೇ ಇಷ್ಟು ಹೊಗಳ್ತಾರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಎಲ್ಲೊಂದು ಕಡೆ ಇನ್ಸ್ಟಿಟ್ಯೂಷನ್ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ, ಎಲ್ಲೊಂದು ಕಡೆ ಇಡೀ ತಂಡದ ಒಂದು ಕೊಡುಗೆ ನಿಮ್ಮ ಜೊತೆಗೆ ನಿಮ್ಮ ಸಾಥ್ ಇದೆ ಅಂತ ಅನಿಸುತ್ತೆ. ಖಂಡಿತ ಸರ್, ತುಂಬ ಟೀಚರ್ಸ್ ಇದ್ದಾರೆ. ನನಗೆ ನಾನು ಒಬ್ಬಳೇ ಮಾತಾಡಿದರೆ ನನ್ನ ಟೀಚರ್ಸಿಗೆ ನಾನು ಏನೋ ಹೇಳಬೇಕಲ್ಲ, ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ SSLC ರಿಸಲ್ಟ್ ಕೊಡೋದು ಸುಲಭ ಅಲ್ಲ ಸರ್. ಪ್ರತಿಯೊಂದು ಮಗು ಪಾಸ್ ಆಗಬೇಕು. ಫಸ್ಟ್ ಇಯರು ಆ ಟೀಚರ್ಸ್ ಏನು ಪರಿಶ್ರಮ ಪಟ್ಟರು. ನಾನು ಬೇರೆ ಬೇರೆ ಟೀಚರ್ಸನ್ನು ಕರೆಸಿದ್ದೆ, ಆದರೂ ಇವ್ರದ್ದು ಕಂಟಿನ್ಯೂಸ್ ಹಾರ್ಡ್ ವರ್ಕ್ ತೆಗಿಲೇಬೇಕು. ಏನು ಸರ್, ನಾ ರಿಸಲ್ಟ್ ಬೋರ್ಡ್ ಇದೆ ನೋಡಿ ಸರ್, ಹಿಂದಿಯಲ್ಲಿ 37 ಮೆಂಬರ್ಸ್ ಔಟ್ ಆಫ್ 100, ಮ್ಯಾಥ್ಸಲ್ಲಿ 10 ಮೆಂಬರ್ಸ್ ಔಟ್ ಆಫ್ ಔಟ್, ಸೈನ್ಸಲ್ಲಿ
6 ಔಟ್ ಆಫ್ ಔಟ್ ಹೀಗೆ ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ತೆಗೆಯೋದಂದರೆ ಅದು ಟೀಚರ್ಸ್ 100% ಇದ್ದಾರೆ ಅಂತ ಲೆಕ್ಕ ಅಲ್ವಾ ಸರ್? ಒಂದು ಟೀಚರ್ 100 out of 100 ಕೊಡಬೇಕಾದ್ರೆ ಆ ಟೀಚರ್ಸ್ 100% ಇದ್ದಾರೆ. ಅವರಿಗೂ ನಾನು ಪೇರೆಂಟ್ಸನ್ನೆಲ್ಲ ಕರೆದು ಅವರಿಗೂ ಬಹುಮಾನ ಎಲ್ಲ ಕೊಡ್ತೀವಿ. ನಾವು ಮ್ಯಾನೇಜ್ಮೆಂಟ್ ಸೈಡಿಂದ ಟೀಚರ್ಸನ್ನು ತುಂಬ ಚೆನ್ನಾಗಿಟ್ಕೊಳ್ತೀವಿ, ಯಾಕಂದರೆ ಅವ್ರು ಅವರೇ ಪಿಲ್ಲರ್ಸ್ ಸರ್ ಇನ್ಸ್ಟಿಟ್ಯೂಷನಿಗೆ. ವಿದ್ಯಾಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಈ ಸಮಾಜಕ್ಕೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಿಗಲಿ ಅಂತ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ ಮೇಡಮ್. ಧನ್ಯವಾದ ಸರ್. ಎಸ್, ಈಗ ನಮ್ಮ ಜೊತೆಗೆ ಕುಶಲ್ ಶೆಟ್ಟಿ ಅವರಿದ್ದಾರೆ. ಇವರು ಸಾಕಮ್ಮ ಅವರ ಪತಿ ಕೂಡ ಹೌದು. ಅವರ ಯಶಸ್ಸಿನ ಹಿಂದೆ ಇವರ ಕೊಡುಗೆ ಸಾಕಷ್ಟಿದೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಭಿನಂದನೆಗಳು ಸರ್. ಯೂಶುವಲ್ ಮಾತು ಇದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಪಾತ್ರ ದೊಡ್ಡದಿರುತ್ತೆ ಅಂತ, ಬಟ್ ನಿಮ್ಮ ಮನೆಯಲ್ಲಿ ಅದು ಉಲ್ಟಾ ಆಗಿದೆ. ಸೊ ಹೇಗೆ ಸಾಧ್ಯ ಆಯಿತು ಈ ಒಂದು ಸಾಧನೆ ಮಾಡೋದಕ್ಕೆ, ಅಥವಾ ನೀವು ಇಷ್ಟರ ಮಟ್ಟಿಗೆ ಸಾಥ್ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಒಬ್ಬರನ್ನೊಬ್ಬರು ಅರಿತಾಗ ಸಾಥ್ ಕೊಡುವುದು ಅಂತ ಬರುವುದಿಲ್ಲ ಅದರಲ್ಲಿ. ಅದು ನಮ್ಮ ಕರ್ತವ್ಯವಾಗಿರುತ್ತೆ, ನಾವು ಮುಂದೆ ಬರಬೇಕಂತ ಇರ್ತದೆ. ಯಾವಾಗ ನಾನು ಒಬ್ಬ ಅಂತ ನಾವು ಯೋಚನೆ ಮಾಡಿದಾಗ ಇನ್ನೊಬ್ಬರನ್ನು ಬಿಟ್ಟು ಹೋಗ್ತೇವೆ ನಾವು. ಆ ಯೋಚನೆ ನಾನು ಯಾವತ್ತೂ ಮಾಡಿರಲಿಲ್ಲ. ಓಕೆ, ಸಂಕ್ಷಿಪ್ತವಾಗಿ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಬಾಲ್ಯ, ನಿಮ್ಮ ಎಜುಕೇಷನ್ ಅಥವಾ ನಿಮ್ಮ ಪೇರೆಂಟ್ಸ್? ನಾನು ಹುಟ್ಟಿ ಬೆಳೆದದ್ದು ನೀಲಾವರದಲ್ಲಿ. ಓಕೆ, ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನೀಲಾವರದಲ್ಲೇ ಆಯಿತು. ಓಕೆ, ನನ್ನ ಪ್ರೌಢ ಶಿಕ್ಷಣ ಶಾರದಾ ಹೈಸ್ಕೂಲ್ ಚೇರ್ಕಾಡಿ. ಓಕೆ, ಆಮೇಲೆ ಪಿ ಯು ಸಿ ಬಂದುಬಿಟ್ಟು ಬ್ರಹ್ಮಾವರ ಎಸ್ ಎಮ್ ಎಸ್ ಜೂನಿಯರ್ ಕಾಲೇಜು, ಮೆಲಗ್ರಸ್ ಕಾಲೇಜಲ್ಲಿ ಬಿ ಎ. ಓಕೆ, ಅಲ್ಲಿ BA ಮುಗಿಸಿ ನಾನು ಮತ್ತೆ ಬೆಂಗಳೂರಿಗೆ ಬಂದದ್ದು. 85 ಮದುವೆ ಆಯಿತು. ಈ ಪ್ರಸ್ತಾಪ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಾನು ಈ ಥರದೊಂದು ಶಾಲೆ ಶುರು ಮಾಡಬೇಕು, ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ನಿಮ್ಮ ಪತ್ನಿಯವರು ನಿಮಗೆ ಪ್ರಸ್ತಾಪ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ಅವಳಿಗೆ ಮಾಡುವಂಥ ಶಕ್ತಿ ಇತ್ತು, ಅವಳ ಕೌಶಲ್ಯತೆ ಇತ್ತು. ಒಂದು ಗುಡ್ ಟೀಚರ್, ಶಿ ಇಸ್ ಎ ಗುಡ್ ಟೀಚರ್. ಯಾಕಂದರೆ ಅವಳು ಟ್ಯೂಷನ್ ಕೊಡುವುದನ್ನು ನಾನು ಮನೆಯಲ್ಲಿ ನೋಡಿದ್ದೇನೆ. ಓಕೆ, ಆದ್ದರಿಂದ ನನ್ನ ಇದು ಜಜ್ಮೆಂಟ್ ಏನಾಯ್ತು ಅಂದರೆ ಅವಳು ಮಾಡಬಹುದು, ಅವಳು ಆಗುತ್ತೆ ಅವಳ ಹತ್ರ ಅನ್ನುವಂಥ ಭಾವನೆ ನನ್ನ ಹತ್ರ ಇತ್ತು. ಓಕೆ, ನಂಬಿಕೆ ಇತ್ತು ನನ್ನ. ಓಕೆ, ಈ ಫಿನಾನ್ಷಿಯಲ್ ವಿಚಾರ ಬಂದಾಗ ಎಲ್ಲೊಂದು ಕಡೆ ಇನ್ಸ್ಟಿಟ್ಯೂಷನ್ ಮಾಡೋ ಸಂದರ್ಭದಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ತಾವು ಅದನ್ನು ಹೇಗೆ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರಿ? ಯಾಕೆ ತಾವು ಬೆಂಗಳೂರು ಬಂದಾಗ ನೀವು ಅಷ್ಟೊಂದು ರಿಚ್ ಆಗಿರೋದಿಲ್ಲ, ಅಷ್ಟು ಸಾಲ ತಗೊಂಡಿರ್ತೀರಿ. ಬಹಳಷ್ಟು ಮಂದಿ ಫ್ರೆಂಡ್ಸ್ ಸರ್ಕಲ್ ಇತ್ತು ನನಗೆ, ಅದರಿಂದ ನನಗೆ ಸಾಲ ಹುಡುಕೋದು ಒಂದೇ ಕೆಲಸ ಇತ್ತು. ಸಾಲ ಹುಡುಕೋದು, ಸಾಲ ಮಾಡೋದು, ಒಂದೇ ಮಾಡೋದು ಒಂದು ನನ್ನ ಚಾಲೆಂಜ್ ಆಗಿತ್ತು. ಪ್ರತಿ ತಿಂಗಳು ಸಂಬಳ ಕೊಡುವಾಗ ನಾವು ಸಾಲ ಮಾಡಿಯೇ ತಂದು ಕೊಡ್ತಾ ಇದ್ದೆ ನಾನು. ಬೆಳಿಗ್ಗೆ ಬರುವಾಗ ಆಟೋದಲ್ಲಿ ಬರ್ತಾ ಇದ್ಲು ಅವಳು. ಅದನ್ನು ಪ್ರತಿ 5 ಸಂಬಳ ಕೊಡಬೇಕು ನಾವು. ಮನೆಯಲ್ಲಿ ಹಣ ಇಲ್ಲ, ಫೀಸ್ ಬಂದಿದ್ದು ಇಲ್ಲಿಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ ಬೇರೆ. ಆ ಸಂಬಳದ ಹಣ ನಾನು ಯಾರು ಸಿಗ್ತಾರೆ ಅಂತ ನೋಡಿ ತಂದು ಸಾಯಂಕಾಲ 3 ಒಳಗಡೆ ಕೊಟ್ಟು ಹೋಗ್ತಾ ಇದ್ದೆ. ಏನು ಕ್ವಾಲಿಟೀಸ್ ತಾವು ಕಂಡಂಥ ಬೆಸ್ಟ್ ಕ್ವಾಲಿಟೀಸ್ ಏನು ಈ ಸಕ್ಸಸ್ ಹಿಂದಿನ ಸೀಕ್ರೆಟಿಗೆ ಸಂಬಂಧಪಟ್ಟ ಹಾಗೆ, ನೀವು ನಿಮ್ಮ ಧರ್ಮಪತ್ನಿಯವರ ಲೈಫಲ್ಲಿ ಕಂಡಂಥ ಬೆಸ್ಟ್ ಕ್ವಾಲಿಟೀಸ್ ಏನು ಈ ಸಕ್ಸಸ್ ಹಿಂದೆ ಏನಿರ್ಬೋದು? ಸಕ್ಸಸ್ ಅಂದರೆ ಯಾವಾಗಲೂ ಕೂಡ ಒಂದು ಕ್ವಾಲಿಟಿ ಎಲ್ಲಿರ್ತದೆ ಅಲ್ಲಿ ಜನ ಹೋಗ್ತಾರೆ. ಈವನ್ ಹೋಟೆಲ್ ಆದರೂ ಕೂಡ ಕಾಫಿ ಚೆನ್ನಾಗಿದ್ದರೆ ಅಲ್ಲಿಗೆ ಹೋಗ್ತಾರೆ, ತಿಂಡಿ ಚೆನ್ನಾಗಿ ಎಲ್ಲಿದೆ ಅಲ್ಲಿಗೆ ತಿಂಡಿ ತಿನ್ಲಿಕ್ಕೆ ಹೋಗ್ತಾರೆ, ಎಲ್ಲಿ ಎಜುಕೇಷನ್ ಚೆನ್ನಾಗಿದೆ ಅಲ್ಲಿ ಬಂದೇ ಬರ್ತಾರೆ. ನಮ್ಮಲ್ಲಿ ಕಂಪಲ್ಸರಿಲಿ ನಾವಿಲ್ಲಿ ಅಡ್ಮಿಷನ್ ಆದ ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಆಗುತ್ತೆ. ಆವಾಗ ನಾವು ಓಪನ್ನಲ್ಲಿ ನಾನು ಹೇಳ್ತೀನಿ, ಟ್ಯೂಷನ್ಗೆ ಕಳಿಸೋದು ಇದ್ದರೆ ನೀವು ಕೊಟ್ಟ ಇದನ್ನು ಅಡ್ಮಿಷನ್ ಏನಿದೆ ಅದು ತಗೊಂಡು ಹೋಗಿ, ದಯವಿಟ್ಟು ಟ್ಯೂಷನ್ ಇಲ್ಲ, ಹೋಮ್ ಟ್ಯೂಷನ್ ಮಾಡಲೇಬಾರ್ದು ಅನ್ನುವಂಥದ್ದು ನಾವು ಪ್ರತಿ ಇದರಲ್ಲೂ ಹೇಳ್ತೀವಿ. ಇಲ್ಲಿ ಯಾವ ಮಕ್ಕಳು ಕೂಡ ಟ್ಯೂಷನ್ಗೆ ಹೋಗ್ತಾ ಇಲ್ಲ. ಏನು ಓದಲಿಕ್ಕೆ ಸ್ವಲ್ಪ ಹಿಂದೆ ಇದ್ದರೆ ಅವ್ರನ್ನ 5 ಕೂತ್ಕೊಂಡು ಟೀಚರ್ಸ್ ಇದು ಮಾಡ್ತಾರೆ, ಅವ್ರನ್ನ ಡೆವಲಪ್ ಮಾಡ್ತೀವಿ. ಓಕೆ ಓಕೆ, ಆ ಕ್ವಾಲಿಟಿ ಇರೋದ್ರಿಂದ ನಮಗೆ ಇದಾಗಿಲ್ಲ. ಅಂದರೆ ಶ್ರದ್ಧೆ ಶ್ರದ್ಧೆ ಮತ್ತೆ ಇವೆಲ್ಲ ಇದ್ದಾಗ ಲೈಫ್ಲಿ ಏನು ಬೇಕೋ ಸಾಧಿಸ್ಬೋದು. ನನಗೆ ಸಾಧಿಸ್ಬೋದು. ತಾವು ಎಮೋಷನಲ್ ಪರ್ಸನ್, ಯಾಕಂದ್ರೆ ಮೇಡಮ್ ಜೊತೆಗೆ ನಾನು ಮಾತಾಡೋ ಸಂದರ್ಭದಲ್ಲಿ ತಾವು ಎಮೋಷನಲ್ ಆಗಿದ್ದೀರಿ. ಈಗಲೂ ಕೂಡ ನಾನು ಐ ಕ್ಯಾನ್ ಸಿ ನಿಮ್ಮ ಕಣ್ಣಲ್ಲಿ ಒಂದಷ್ಟು ಎಮೋಷನ್ಸ್ ಕಾಣ್ತಾ ಇದೆ. ಅಂದರೆ ಇವೆಲ್ಲವೂ ಕೂಡ ಕಷ್ಟಗಳನ್ನು ಮೆಟ್ಟು ಒಂದು 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 ಹಂತಕ್ಕೆ ಬಂದಿದ್ದೀವಿ ನಾವು, ಸ್ಯಾಟಿಸ್ಫ್ಯಾಕ್ಷನ್ ಖುಷಿನ ಹೇಗೆ ಸರ್? ಖಂಡಿತವಾಗಿ ಆಹಾ ಎಲ್ಲ ಕಷ್ಟಗಳನ್ನು ಮೆಟ್ಟಿ ಇವಾಗ ಮುಂದೆ ಬಂದು ಸೆಟ್ಲ್ ಆಗಿರೋದು. ಮಕ್ಕಳು ಕೂಡ ಈಗ ಸಾಥ್ ಕೊಡ್ತಾರೆ, ಅವರೇ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇನ್ನೂ ಕನ್ಸಿದೆಯಾ ಶೆಟ್ರಿಗೆ? ತಮ್ಗೆ ಈಗಲೂ ಕನ್ಸಿದೆಯಾ ಅಂದರೆ ನಾನು ಏನೋ ಇನ್ನೂ ಮಾಡಬೇಕು ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹಾಗೆ? ಮಕ್ಕಳಿಗೆ ಸಾಥ್ ಕೊಡುವಂಥದ್ದು. ಓಕೆ ಓಕೆ, ಅವ್ರು ಮಾಡುವಾಗ ನಮ್ಮ ಒಂದು ಅನುಭವ ಏನಿದೆ ಅದನ್ನು ಅವ್ರಿಗೆ ಹಾಗೆ ಮಾಡು ಅಂತ ಹೇಳುವಂಥದ್ದು ಅದು ನಮ್ಮ ಕರ್ತವ್ಯವೂ ಹೌದು. VIP ಅನ್ನುವಂಥ ಒಂದು ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂಥ ಪ್ಲ್ಯಾನ್ಸ್ ಇದೆಯಾ ಹೇಗೆ? ಈಗ ರಾಜ್ಯ ಮಟ್ಟದಲ್ಲಿ ನಾವು ಹೆಸರು ಮಾಡಿ ಆಗಿದೆ ಅನ್ಕೋತೀನಿ, ಯಾಕಂದರೆ ಫಸ್ಟ್ ರ್ಯಾಂಕ್ ಬರುವುದು ಏನು ಸುಲಭ ಅಲ್ಲ. ಕರೆಕ್ಟ್, ಮಕ್ಕಳು ಓದ್ತಾ ಇರ್ತಾರೆ, ಬಟ್ ಫಸ್ಟ್ ರ್ಯಾಂಕ್ ತೊಗೊಳ್ಳೋದು ಐ ಥಿಂಕ್ ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಆಮೇಲೆ ನಾವೀಗ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ ಗೇಮ್ಸಲ್ಲೂ ಕೂಡ,
ಥ್ರೋಬಾಲ್ ಇದರಲ್ಲಿ ಇದು ಮಾಡಿಬಿಟ್ಟು ನಾವು ನ್ಯಾಷನಲ್ಗೂ ಹೋಗಿದ್ದೀವಿ. ಓಕೆ, ಒಂದ್ಸರಿ ಗೋಲ್ಡ್ ಅನ್ನು ಕೂಡ ವಿನ್ ಆಗಿದ್ದೀವಿ. ಓಕೆ, ನಿಮ್ಮ ಲೈಫಿಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ದು ಎಷ್ಟು ಖುಷಿ ಇದೆ ಲೈಫಲ್ಲಿ? ತುಂಬ ಖುಷಿ ಇದೆ. ಇದಾಗಿತ್ತು ಈ ವಾರದ ನಾನು ನನ್ನ ಸಾಧನೆಯ ಮುಖ್ಯ ಅತಿಥಿ. ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ನನ್ನ ಜೊತೆಗಿರುವಂಥ ಅಸಾಧಕರು ಯಾರು ನೋಡ್ತಾ ಇರಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.